ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಆತ್ಮೀಯರೆಲ್ಲರಿಗೂ ಶರಣು, ಶರಣಾರ್ಥಿಗಳು. ಈ ದಿನ ನಿಮಗೆ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳಿದರೆ ಏನು, ಈ ಶರೀರದಲ್ಲಿ ರಾಸಾಯನಿಕ ಔಷಧಿಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ನಮ್ಮ ಶರೀರಕ್ಕೆ ಹಣ್ಣು, ತರಕಾರಿಗಳು, ವನಮೂಲಿಕೆಗಳು ಪರಿಚಯ ಇದ್ದಾವೆ, ಆದರೆ ಕೆಮಿಕಲ್ಗಳು ಪರಿಚಯ ಇಲ್ಲ. ಯಾವುದು ನಮಗೆ ಸರಿಯಾಗಿ ಪರಿಚಯ ಇರ್ತದೆ ಅವ್ರ ಜೊತೆಗೆ ನಾವು ಚೆನ್ನಾಗಿರ್ತೇವೆ, ಯಾರದು ಅಪರಿಚಿತರ ಒಂದು ಸಂಪರ್ಕ ನಮ್ಮಲ್ಲಿ ಬಂದಾಗ ನಮಗವ್ರ ಜೊತೆಗೆ ಚೆನ್ನಾಗಿ ಮಾತಾಡಲಿಕ್ಕೆ ಕೂಡ ಆಗಲ್ಲ. ಹಾಗೆಯೇ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋಶಗಳಿಗೂ ಕೂಡ ಈ ವನಮೂಲಿಕೆ ಔಷಧಿಗಳು, ಆಹಾರ ಪದಾರ್ಥಗಳು ಚಿರಪರಿಚಿತವಾಗಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಪೂರ್ವಜರು ಕೂಡ ಅದನ್ನೇ ತಿನ್ಕೊಂಡು ಬಂದಿದ್ದಾರೆ, ನಾವು ಕೂಡ ಅದನ್ನೇ ತಿಂತಾ ಇದ್ದೇವೆ. ಆದರೆ ಪರಿಚಯ ಇಲ್ಲದೆ ಇರತಕ್ಕಂಥ ಕೆಮಿಕಲ್ ಔಷಧಿಗಳನ್ನು ನಾವು ಶರೀರದ ಒಳಗಡೆ ಹಾಕಿದಾಗ ಅದು ಏನು ಮಾಡುತ್ತೆ, ನಮ್ಮ ಲಿವರ್ ಅದನ್ನು ಬಿಡಲ್ಲ, ಅದನ್ನು ಏನು ಮಾಡ್ತದೆ, ಅದು ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂತ ಹೇಳಿದರೆ ಇದರಿಂದ ಶರೀರಕ್ಕೆ ಅಪಾಯ ಆಗುತ್ತೆ, ಇದು ವಿಷಯುಕ್ತವಾಗಿರ್ತಕ್ಕಂಥ ಒಂದು ಪದಾರ್ಥ ಅಂಥೇಳಿ ಆ ಲಿವರೆಲ್ಲ ಔಷಧಿಯನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಆ ಔಷಧಿಯನ್ನು ಹಿಡಿದು ಏನು ಮಾಡ್ತದೋ ನಮ್ಮ ಲಿವರ್ನಲ್ಲಿ ಸ್ಟೋರ್ ಮಾಡುತ್ತೆ. ಆದರೆ ಇವರೇನು ಮಾಡ್ತಾರೆ, ಇದಕ್ಕೆ ಹೆಚ್ಚಿನ ಒಂದು ಡೋಸೇಜನ್ನು ಕೊಡ್ತಾ ಹೋಗ್ತಾರೆ. ಯಾವಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ಎರಡು ಜನ ಬಂದರೆ ಸರಿಯಾಗಿ ಹಿಡಿಬೋದು, ಆದರೆ ನಾಲ್ಕೈದು ಜನ ಒಟ್ಟಿಗೆ ಬಂದರೆ ಎರಡು ಜನ ಹಿಡಿತಾರೆ, ಎರಡು ಜನ ತಪ್ಪಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಹೆಚ್ಚು ಡೋಸೇಜನ್ನು ಕೊಟ್ಟಾಗ ನಮ್ಮ ಲಿವರ್ನಲ್ಲಿ ಸ್ವಲ್ಪ ಪ್ರಮಾಣದ ಔಷಧಿ ಏನಾಗುತ್ತೆ, ಹೊರಗಡೆ ಬರುತ್ತೆ. ಅದಕ್ಕೇ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಕರೀತಾರೆ. ನೋಡಿ, ಹೇಗೆ ವಿಷವನ್ನು ಹೆಚ್ಚು ಕೊಟ್ಟಾಗ ಅದು ಲಿವರ್ನಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆಯಾಗಿ ಹೊರಗಡೆ ಬರ್ತಕ್ಕಂಥ ಪ್ರಮಾಣಕ್ಕೆ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಕರೀತಾರೆ. ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು, ಇದರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ, ಇದರಿಂದ ನಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ, ಇದರಿಂದ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಹಾಳಾಗಿ ಹೋಗುತ್ತೆ, ಇದರಿಂದ ನಮ್ಮ ಶರೀರದಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಹಾಳಾಗಿ ಹೋಗುತ್ತೆ, ಇದರಿಂದ ನಮ್ಮ ಶರೀರದಲ್ಲಿ ಮಸ್ಕ್ಯುಲರ್ ಸಿಸ್ಟಮ್ ತುಂಬ ವೀಕ್ ಆಗ್ತಾ ಹೋಗುತ್ತೆ, ಸ್ಕೆಲಿಟಲ್ ಸಿಸ್ಟಮ್ ಏನಾಗುತ್ತೆ ತುಂಬ ವೀಕ್ ಆಗುತ್ತೆ. ಈ ರೀತಿಯಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಸಿಸ್ಟಮ್ಗಳನ್ನು ಸಂಪೂರ್ಣವಾಗಿ ಏನು ಮಾಡ್ತದೆ, ಇದು ವೀಕ್ ಮಾಡ್ತದೆ. ಅದಕ್ಕಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಸಿಸ್ಟಮನ್ನು ನಾವು ಜಾಗೃತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಔಷಧಿಗಳನ್ನು ತೆಗೆದುಕೊಳ್ಬೇಕು. ಸಿಸ್ಟಮೆಟಿಕ್ ಔಷಧಿ ಬೇರೆ, ಸಿಂಪ್ಟಮೆಟಿಕ್ ಔಷಧಿಗಳು ಬೇರೆ. ಸಿಸ್ಟಮೆಟಿಕ್ ಔಷಧಿ ಅಂತ ಹೇಳಿದ್ರೆ ಮೂಲವನ್ನು ಸರಿ ಮಾಡೋದು. ಈಗ ಗಾಡಿಯಲ್ಲಿ ಏನೋ ತೊಂದರೆ ಇರ್ತದೆ, ಆ ಗಾಡಿಯನ್ನು ಸರಿ ಮಾಡಬೇಕು ಹೊರತು ಡ್ರೈವರ್ನ ಬದಲಾಯಿಸಿದರೆ ಯಾವ ಕೆಲಸನೂ ಆಗಲ್ಲ. ಅದೇ ರೀತಿ ಈ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ, ಬಿ ಪಿಗೆ ಔಷಧಿ ಕೊಟ್ಟಾಗ ಅಲ್ಲಿ ಕಿಡ್ನಿ ಸಮಸ್ಯೆ ಬರುತ್ತೆ, ಆ ಕಿಡ್ನಿಗೆ ಮತ್ತೆ ಔಷಧಿ ಬದಲಾಯಿಸ್ತಾರೆ, ಅದರಿಂದ ಹೃದಯದ ಸಮಸ್ಯೆ ಬರುತ್ತೆ, ಹೃದಯ ಸಮಸ್ಯೆಗೆ ಮತ್ತೊಂದು ಔಷಧಿ ಬದಲಾಯಿಸ್ತಾರೆ, ಅದರಿಂದ ನಮ್ಮ ಬ್ರೈನ್ ಹೆಮರೇಜ್ ಆಗುತ್ತೆ, ಅದಕ್ಕೆ ಮತ್ತೊಂದು ಔಷಧಿ ಬದಲಾಯಿಸ್ತಾರೆ. ಹೀಗೆ ಬದಲಾಯಿಸ್ಕೊಂಡು ಡ್ರೈವರ್ನ ಬದಲಾಯಿಸ್ಕೊಂಡು ಹೋದಂಗೆ ಆಗ್ತದೆ. ಆದ್ದರಿಂದ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನಮಗೆ ಸಿಗಲ್ಲ. ಅದಕ್ಕೆ ಅಲ್ಲಿ ಒಂದು ಔಷಧಿ ಸಾವಿರಾರು ಸೈಡ್ ಎಫೆಕ್ಟ್ಗಳಿರ್ತವೆ, ಇಲ್ಲಿ ಒಂದು ಔಷಧಿಯಿಂದ ಸಾವಿರಾರು ಸೈಡ್ ಎಫೆಕ್ಟ್ಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಿದ್ರೆ ನಮ್ಮ ಲಿವರ್ ಅಂತಕ್ಕಂಥದ್ದು ನಮ್ಮ ಶಕ್ತಿ ಕೇಂದ್ರ, ಇದನ್ನು ನಾವು ರಾಸಾಯನಿಕ ಔಷಧಿಯನ್ನು ಹಾಕಿ ಹಾಳು ಮಾಡಿಬಿಟ್ಟಿದ್ದೇವೆ. ಆ ರಾಸಾಯನಿಕ ಔಷಧಿಯಿಂದ ಹಾಳಾಗಿರ್ತಕ್ಕಂಥ ಆ ಒಂದು ಲಿವರನ್ನು ನಾವು ಸ್ವಚ್ಛ ಮಾಡಿಕೊಳ್ಳೋದು ಹೇಗೆ? ಬಹಳ ಮುಖ್ಯವಾಗಿ ಲಿವರ್ನ ಸ್ವಚ್ಛ ಮಾಡಲಿಕ್ಕೆ ಒಂದು ದಿವ್ಯ ಔಷಧಿ ಇದೆ, ಅದನ್ನು ಹೇಳ್ತೀನಿ, ಸರಿಯಾಗಿ ನೀವು ಮಾಡಬೇಕು. ಇದನ್ನು 21 ದಿವಸ ಕುಡಿದ್ರೆ ನಿಮ್ಮ ಲಿವರ್ ಸ್ವಚ್ಛ ಆಗುತ್ತೆ. ಏನು ಕುಡಿಬೇಕು ಅಂದರೆ ಅಮೃತ ಬಳ್ಳಿ, ಎಷ್ಟು, 10 ಅಮೃತ ಬಳ್ಳಿ ಎಲೆ, ಅದರ ಜೊತೆಗೆ 10 ಗ್ರಾಮ್ ಹಸಿ ಅರಿಶಿಣ. ಹಸಿ ಅರಿಶಿಣ ನಿಮಗೆ ಸಿಗಲಿಲ್ಲ ಅಂದರೆ ನೆನೆಯಿಡಬೇಕು ಅರಿಶಿಣನ ರಾತ್ರಿ, ಅದನ್ನು 10 ಗ್ರಾಮ್ ಕಟ್ ಮಾಡ್ಕೊಳ್ಬೇಕು ಬೆಳಗ್ಗೆ. 10 ಗ್ರಾಮ್ ಹಸಿ ಶುಂಠಿ, ಅಮೃತ ಬಳ್ಳಿ, ಹಸಿ ಅರಿಶಿಣ, ಹಸಿ ಶುಂಠಿ, ಈ ಮೂರು ಸೇರಿಸಿ ಏನು ಮಾಡಬೇಕು, ಜಜ್ಜಿ ಪೇಸ್ಟ್ ಮಾಡಬೇಕು. ಆ ಪೇಸ್ಟ್ ಮಾಡಿ ಅದನ್ನು ಬಿಸಿ ನೀರಿಗೆ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಅದು ಕುದ್ದು ಸಂಪೂರ್ಣವಾಗಿ ಕುದಿತಾ ಹೋಗ್ಬೇಕು. ಅದು ಹೆಂಗೆ ಕುದಿಬೇಕು ಅಂತ ಹೇಳಿದ್ರೆ, 2 ಗ್ಲಾಸ್ ನೀರು ಹಾಕಿದರೆ ಅದು 1 ಗ್ಲಾಸ್ ಸಂಪೂರ್ಣವಾಗಿ ಕರಗಿ ಹೋಗಿ 1 ಗ್ಲಾಸ್ ಮಾತ್ರ ಉಳಿಬೇಕು. ಆ ರೀತಿ ಕುದ್ದು ಹೋಗಿ ರೆಡ್ಯೂಸ್ ಆಗಿರ್ತಕ್ಕಂಥ ಆ ಒಂದು ಕಷಾಯವನ್ನು
ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಹೋದರೆ ನಿಮ್ಮ ಲಿವರ್ ಸ್ವಚ್ಛ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿದಿನ ರಾತ್ರಿ ಮಲಗೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಪ್ರಸಾದ ಆದ ನಂತರ, ಅಂದರೆ ನಿಮ್ಮ ಭಾಷೆಯಲ್ಲಿ ಊಟ ಅಂತ ಕರಿತಾರೆ, ನಾವು ಅದಕ್ಕೆ ಪ್ರಸಾದ ಅಂತ ಕರಿತೀವಿ, ಅದಾದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ತುಪ್ಪವನ್ನು ಬಿಸಿ ನೀರಿಗೆ ಬೆರೆಸಿ ಕುಡಿಬೇಕು. ಬಿಸಿ ಬಿಸಿ ನೀರಲ್ಲಿ 2-3 ಚಮಚ ತುಪ್ಪ ಬೆರೆಸಿ ಕುಡಿಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಲಿವರ್ ಡಿಟಾಕ್ಸ್ ಆಗುತ್ತೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ತುಪ್ಪದಲ್ಲಿರೋದು ಒಳ್ಳೆಯ ಕೊಲೆಸ್ಟ್ರಾಲು, ರಿಫೈನ್ಡ್ ಆಯಿಲ್ ಇರೋದು ಕೆಟ್ಟ ಕೊಲೆಸ್ಟ್ರಾಲು. ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ನಮ್ಮನ್ನು ಮೋಸ ಮಾಡಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು, ನಾಟಿ ಹಸುವಿನ ತುಪ್ಪವನ್ನು ರಾತ್ರಿ ಮಲಗುವ ಸಂದರ್ಭದಲ್ಲಿ ಬಿಸಿ ನೀರಲ್ಲಿ ಹಾಕಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಇಡೀ ಆಂತರಿಕವಾಗಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಸಂಪೂರ್ಣವಾಗಿ ಸ್ವಸ್ಥವಾಗಿ ಮತ್ತು ಸ್ವಚ್ಛವಾಗ್ತಾ ಹೋಗ್ತವೆ. ಹಾಗಾಗಿ ರಾತ್ರಿ ಮಲಗುವ ಟೈಮಲ್ಲಿ ನೀವು ಆ ತುಪ್ಪವನ್ನು ಕುಡಿಯೋದ್ರಿಂದ ನಿಮ್ಮ ಪಿತ್ತದೋಷ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಪಿತ್ತದೋಷ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬಂದಂಗೆ ಲಿವರ್ ಈಸಿಯಾಗಿ ಡಿಟಾಕ್ಸ್ ಆಗುತ್ತೆ. ಯಾವಾಗ ಲಿವರ್ನಲ್ಲಿ ಹೆಚ್ಚು ಟಾಕ್ಸಿನ್ ತುಂಬಿಕೊಳ್ಳುತ್ತೆ ಆವಾಗ ಪಿತ್ತ ಜಾಸ್ತಿಯಾಗಿರುತ್ತೆ. ಅದಕ್ಕೆ ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥ, ಜೊತೆಗೆ ನಮ್ಮ ಇಂಟ್ರೆಸ್ಟೈನ್ಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ, ಅಲ್ಲಿರ್ತಕ್ಕಂಥ ಮ್ಯೂಕಸನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಔಷಧವೇ ಘೃತ. ಅದಕ್ಕೆ ತುಪ್ಪ ಅಂತ ಕರೀತಾರೆ ಆಡು ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಘೃತ ಅಂತ ಕರೀತಾರೆ. ಘೃತಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಪ್ತ ಧಾತುಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರೋದ್ರಿಂದ ರಾತ್ರಿ ಮಲಗೋ ಟೈಮಲ್ಲಿ ನೀವು ಘೃತವನ್ನು ಸೇವನೆ ಮಾಡಿ ಮಲ್ಕೋಬೇಕು. ಈ ರೀತಿ 21 ದಿವಸ ನೀವು ಮಾಡಿದ್ರೆ ನಿಮ್ಮ ಲಿವರ್ ಸಂಪೂರ್ಣವಾಗಿ ಸ್ವಚ್ಛವಾಗ್ತಾ ಹೋಗುತ್ತೆ. ಮತ್ತು 21 ದಿವಸದವರೆಗೂ ಕೂಡ ಆಹಾರದಲ್ಲಿ ಹೆಚ್ಚು ನೀವು ಖಾರ, ಉಪ್ಪು, ಹುಳಿ, ಆಮೇಲೆ ಮಸಾಲೆಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳು, ಎಣ್ಣೆ ಪದಾರ್ಥಗಳನ್ನ ತಿನ್ನಬಾರ್ದು. ಹೀಗೆ ನೀವು ಪಥ್ಯ ಮಾಡಬೇಕು. ನಿಮಗೆ ಸಾಧ್ಯ ಆದರೆ ಗಂಜಿ ಕಿಚಡಿನೇ 21 ದಿವಸ ತಿಂದರೆ ಅತಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬರ್ತದೆ. ಹೇಗೆ ಗಂಜಿ ಕಿಚಡಿ ಮಾಡೋದು ಅಂತ ಹೇಳಿದ್ರೆ, ಒಂದು 1/2 ಗ್ಲಾಸು ಹೆಸರುಬೇಳೆ, 1/2 ಗ್ಲಾಸು ಸಿರಿಧಾನ್ಯಗಳು, ಯಾವುದಾದ್ರೂ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಅರ್ಕ ಆಗಿರ್ಬೋದು, ಯಾವುದಾದ್ರೂ ಒಂದು ಸಿರಿಧಾನ್ಯ, 1/2 ಗ್ಲಾಸು ಸಿರಿಧಾನ್ಯ, 1/2 ಗ್ಲಾಸು ಹೆಸರುಬೇಳೆ, ಇದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 10 ಗ್ಲಾಸ್ ನೀರು ಸೇರಿಸ್ಬೇಕು. ಎಷ್ಟು, 10 ಗ್ಲಾಸ್ ನೀರು, ಜೊತೆಗೆ ರುಚಿಗೆ ತಕ್ಕಷ್ಟು ಸೈಂಧವ ಲವಣ, 1-3 ಚಿಟಿಕೆ ಅರಿಶಿನ ಪುಡಿ, 1/2 ಚಮಚ ಜೀರಿಗೆ, 10-12 ಎಲೆ ಕರಿಬೇವಿನ ಎಲೆ, 1 ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ಸೇರಿಸಿ ನೀವು ಕುದಿಸಬೇಕು. ಅದು ಕುದ್ದು 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 ಏನಾಗುತ್ತೆ, 10 ಗ್ಲಾಸ್ ನೀರು ಹಾಕಿರ್ತೀರಲ್ಲ, ಚೆನ್ನಾಗಿ ಇದು ಕಿಚಡಿ ಥರ ಆಗುತ್ತೆ. ಅದನ್ನೇ ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ತುಪ್ಪದ ಜೊತೆಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ತ್ರಿದೋಷಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡಿ ಸಿಸ್ಟಮನ್ನು ಜಾಗೃತಿ ಮಾಡ್ತಕ್ಕಂಥ, ಸಿಸ್ಟಮನ್ನು ಸರಿಪಡಿಸ್ತಕ್ಕಂಥ ಒಂದು ವಿಜ್ಞಾನವೇ ಇದು ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸಾ ವಿಜ್ಞಾನ. ಇದು ನಮ್ಮ ದೇಶದ ಮೂಲ ವಿಜ್ಞಾನ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಶರೀರದಲ್ಲಿರ್ತಕ್ಕಂಥ ಎಲ್ಲ ಒಂದು ವಿಪತ್ತುಗಳು ಕೂಡ ನ್ಯಾಚುರಲ್ಲಾಗಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತವೆ. ಅದಕ್ಕಾಗಿ ರಾಸಾಯನಿಕ ಔಷಧಿಯನ್ನು ಸಂಪೂರ್ಣವಾಗಿ ಬಿಡಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಕಾಯಿಲೆಗಳಿಂದ ಸಾಯ್ತಕ್ಕಂಥವ್ರ ಸಂಖ್ಯೆ ಕೇವಲ 5% ಇದ್ದರೆ, ಡ್ರಗ್ ರಿಯಾಕ್ಷನಿಂದ ಸಾಯ್ತಕ್ಕಂಥವ್ರ ಸಂಖ್ಯೆ 95% ಇದೆ. ಚಿಕ್ಕ ಮಕ್ಕಳು ಏನಾದರೂ ಸ್ವಲ್ಪ ಜ್ವರ ಬಂದರೆ ಸಾಕು, ಬರೀ ಇಂಜೆಕ್ಷನ್ ಮಾಡಿಸೋದು, ಬರೀ ಮಾತ್ರೆ ಕೊಡೋದು ಮಾಡಬಾರ್ದು. ಆ ಥರ ಮಾಡೋದ್ರಿಂದ ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ BP ಶುಗರ್ ಬರ್ತಾ ಇದೆ, ಚಿಕ್ಕ 8-10 ವರ್ಷದ ಮಕ್ಕಳಿಗೆ ಹೆಚ್ಚು BP ಶುಗರ್ ಬರ್ತಾ ಇದೆ. ಅದಕ್ಕೆ ಏನೋ ಚಿಕ್ಕ ಸಮಸ್ಯೆಗೂ ಕೂಡ ನೀವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅದಕ್ಕೆ ಇಂಜೆಕ್ಷನ್ನು, ಮಾತ್ರೆ, ಆ್ಯಂಟಿಬಯೋಟಿಕ್ಸ್ ಔಷಧಿಗಳನ್ನ ಕೊಡಿಸ್ಬೇಡಿ. ಇದು ಭಾಳ ಡೇಂಜರಸ್ಸು. ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿಮ್ಮ ಕೈಯಾರೆ ಸರ್ವನಾಶ ಮಾಡ್ತಾ ಇದ್ದೀರಾ. ಅದಕ್ಕೆ ಏನೇ ಒಂದು ಕಾಯಿಲೆ ಬಂದರೂ ಕೂಡ, ಜ್ವರ ಬಂದಿದೆ ಅಂದರೆ ಅದು ತಂತಾನೆ 3 ದಿವಸಕ್ಕೆ ಸರಿಯಾಗಿ ಬಿಡ್ತದೆ. ಕೆಮ್ಮು, ಶೀತ ಅಂತಕ್ಕಂಥದ್ದಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕಾಗಿಲ್ಲ, ಅದು ಮನೆ ಮದ್ದಿನಲ್ಲೇ ವಾಸಿಯಾಗುತ್ತೆ. ಅದರ ಬಗ್ಗೆ ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳಿದರೆ ನಮ್ಮ ಲಿವರಿಗೆ ಮೋಸ ಮಾಡಿ ಹೆಚ್ಚು ಡೋಸೇಜ್ ಕೊಟ್ಟು ಔಷಧಿಯನ್ನು ರಕ್ತಕ್ಕೆ ಸೇರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ನೀವು ಯಾವುದೇ ಕಾರಣಕ್ಕೂ ಕೂಡ ರಾಸಾಯನಿಕ ಔಷಧಿಗಳಿಂದ ಆರೋಗ್ಯವನ್ನು ಪಡೀಲಿಕ್ಕಾಗಲ್ಲ, ಅಲ್ಲಿ ಕಂಟ್ರೋಲ್ ಆಗುತ್ತೆ. ಆದರೆ ವನಮೂಲಿಕೆ ಔಷಧಿಗಳಿಂದ, ಮನೆ ಮದ್ದಿನಿಂದ ನಿಮ್ಮ ಕಾಯಿಲೆ ಕ್ಯೂರ್ ಆಗುತ್ತೆ. ಕ್ಯೂರ್ ಆಗಬೇಕಾ ಕಂಟ್ರೋಲ್ ಆಗಬೇಕಾ ಅಂತಕ್ಕಂಥದ್ದು ನೀವೇ ವಿಚಾರ ಮಾಡಿ. ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿ. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯರಸ್ತೆ, ಟಾಟಾನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡಿಗೇಹಳ್ಳಿ ಮುಖ್ಯರಸ್ತೆ, ಬೆಂಗಳೂರು 560094. ದೂರವಾಣಿ ಕರೆಗಾಗಿ ಸಂಪರ್ಕಿಸಿ 9980277793 7336188.